ನೀರಾವರಿಯ ಸ್ಥಿತಿಗತಿಗಳ ಬಗ್ಗೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ತಮಿಳುನಾಡಿನ ಏಜೆಂಟ್ ಜೊತೆ ವರ್ತನೆ ಮಾಡ್ತಾ ಇದೆ ಅನ್ನೋದನ್ನ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ನಮ್ಮ ಎಲ್ಲ ಮುಖಂಡರು ಬಹಳ ಸವಿಸ್ತಾರವಾಗಿ ವಿಜಯೇಂದ್ರ ಅವರು ಸೇರಿ ಮಾತನಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸ್ಪಷ್ಟ ಮಾಡ್ತೇನೆ. ಬರುವಂತ ದಿವಸಗಳಲ್ಲಿ ನಾಡಿನ ಜನರ ರೈತರ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಂದಾಗಿ ಒಟ್ಟಾಗಿ ಹೋರಾಟವನ್ನು ಮಾಡೋರಿದ್ದೇವೆ. ರಾಜಕೀಯ ದೊಂಬರಾಟಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ. ಸುಪ್ರೀಂ ಕೋರ್ಟ್ ಹೈತೀರ್ಪಿನಲ್ಲಿ ತಮಿಳುನಾಡಿಗೆ 1.8 ಲಕ್ಷ ಎಕರೆಯಲ್ಲಿ ಬೆಳೆ ಬಂದಿದ್ದು ಈಗ 4 ಲಕ್ಷ ಎಕರೆಯಲ್ಲಿ ಬೆಳೆ ಬೆಳೆದಿದ್ದಾರೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ಅವಧಿ ಮುಕ್ತಾಯ ಆಗಿದೆ, ಹಾಗೂ ತಮಿಳುನಾಡಿನಲ್ಲಿ ಮಳೆ ಪ್ರಾರಂಭವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಜನಹಿತವನ್ನು ಸಂಪೂರ್ಣ ಮರೆತು ತಮಿಳುನಾಡಿನ ಏಜೆಂಟ್ ಅಂತ ಏನು ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ವರ್ತನೆ ಮಾಡ್ತಾ ಇದ್ದಾರೆ, ಇದನ್ನು ಖಂಡಿಸಿ ಸಭೆ ಮಾಡ್ತಾ ಇದ್ದೇವೆ. ಬರುವಂತ ದಿವಸಗಳಲ್ಲಿ ಈ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ನದಿ ನೀರನ್ನ ಬಿಡದೇ ಜನರ ರಕ್ಷಣೆ ಆಗದೆ ಇದ್ರೆ ನಾವು ಒಂದು ಹೋರಾಟವನ್ನು ಮಾಡೋಕೆ ಸಿದ್ಧ ಇದ್ದೇವೆ. ಇದನ್ನು ಹಗುರವಾಗಿ ತಗೊಳ್ಬೇಡಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಜೆಡಿಎಸ್ನ ಮುಖಂಡಗಳು ಬಂದು ಈ ಒಂದು ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ. ಬರುವಂತದ್ದು ಇದೇ ರೀತಿಯ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳ್ತಾ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತ ನಮ್ಮ ಮುಖಂಡರುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆ ಮಾತಾಡುತ್ತಿದ್ದಾರೆ. ಧನ್ಯವಾದಗಳು. ರಾಜ್ಯದ ನೀರಾವರಿಯ ಸ್ಥಿತಿಗತಿಗಳ ಬಗ್ಗೆ ಯಾವ ರೀತಿ ಕಾಂಗ್ರೆಸ್ ಪಕ್ಷ ತಮಿಳುನಾಡಿನ ಏಜೆಂಟ್ ಜೊತೆ ವರ್ತನೆ ಮಾಡ್ತಾ ಇದೆ ಅನ್ನೋದನ್ನ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ನಮ್ಮ ಎಲ್ಲ ಮುಖಂಡರು ಬಹಳ ಸವಿಸ್ತಾರವಾಗಿ ವಿಜಯೇಂದ್ರ ಅವರು ಸೇರಿ ಮಾತನಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸ್ಪಷ್ಟ ಮಾಡ್ತೇನೆ. ಬರುವಂತ ದಿವಸಗಳಲ್ಲಿ ನಾಡಿನ ಜನರ ರೈತರ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಒಂದಾಗಿ ಒಟ್ಟಾಗಿ ಹೋರಾಟವನ್ನು ಮಾಡೋರಿದ್ದೇವೆ. ಇನ್ನು ರಾಜಕೀಯ ದೊಂಬರಾಟಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ. ಸುಪ್ರೀಂ ಕೋರ್ಟ್ ಹೈತೀರ್ಪಿನಲ್ಲಿ ತಮಿಳುನಾಡಿಗೆ 1.8 ಲಕ್ಷ ಎಕರೆಯಲ್ಲಿ ಬೆಳೆ ಬಂದಿದ್ದು ಈಗ 4 ಲಕ್ಷ ಎಕರೆಯಲ್ಲಿ ಬೆಳೆ ಬೆಳೆದಿದ್ದಾರೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ಅವಧಿ ಮುಕ್ತಾಯ ಆಗಿದೆ, ಹಾಗೂ ತಮಿಳುನಾಡಿನಲ್ಲಿ ಮಳೆ ಪ್ರಾರಂಭವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಜನಹಿತವನ್ನು ಸಂಪೂರ್ಣ ಮರೆತು ತಮಿಳುನಾಡಿನ ಏಜೆಂಟ್ ಅಂತ ಏನು ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ವರ್ತನೆ ಮಾಡ್ತಾ ಇದ್ದಾರೆ, ಇದನ್ನು ಖಂಡಿಸಿ ಸಭೆ ಮಾಡ್ತಾ ಇದ್ದೇವೆ. ಬರುವಂತ ದಿವಸಗಳಲ್ಲಿ ಈ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ನದಿ ನೀರನ್ನ ಬಿಡದೇ ಜನರ ರಕ್ಷಣೆ ಆಗದೆ ಇದ್ರೆ ನಾವು ಒಂದು ಹೋರಾಟವನ್ನು ಮಾಡೋಕೆ ಸಿದ್ಧ ಇದ್ದೇವೆ. ಇದನ್ನು ಹಗುರವಾಗಿ ತಗೊಳ್ಬೇಡಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಜೆಡಿಎಸ್ನ ಮುಖಂಡಗಳು ಬಂದು ಈ ಒಂದು ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ. ಬರುವಂತದ್ದು ಇದೇ ರೀತಿಯ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳ್ತಾ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತ ನಮ್ಮ ಮುಖಂಡರುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆ ಮಾತಾಡುತ್ತಿದ್ದಾರೆ. ಧನ್ಯವಾದಗಳು. ನಮಸ್ಕಾರ.